ಐಫೋನ್ ಮಾರಾಟದಲ್ಲಿ ಭಾರಿ ಕುಸಿತ ಆಪಲ್ ಆದಾಯಕ್ಕೆ ಭರ್ಜರಿ ಆಘಾತ ನಿರಂತರ ಐದನೇ ಕ್ವಾರ್ಟರ್ನಲ್ಲಿ ಹಿಂದೆ ಬಿದ್ದ ಆಪಲ್ ವಿಶ್ವದೆಲ್ಲೆಡೆ ನೆಲಕಚ್ಚಿದ ಆಪಲ್ ಮಾರಾಟ ಕೊನೆ ಅಧಿಪತ್ಯ ಸ್ನೇಹಿತರ ಯಾವಾಗ್ಲೂ ನಂಬರ್ ಒನ್ ಆಗೋದು ಬಹಳ ಕಷ್ಟ ಇದೆ ಅದಕ್ಕಿಂತ ಇನ್ನು ಟಫ್ ಯಾವುದು ಗೊತ್ತಾ ಆ ನಂಬರ್ ಒನ್ ಸ್ಥಾನವನ್ನ ಮೇಂಟೈನ್ ಮಾಡೋದು ಈಗ ಅಂತಹದ್ದೇ ಪರಿಸ್ಥಿತಿ ವಿಶ್ವದ ನಂಬರ್ ಒನ್ ಫೋನ್ ಕಂಪನಿ ಆಪಲ್ ಗೆ ಬಂದಿದೆ ಫೋನ್ ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಸ್ಮಾರ್ಟ್ ವಾಚಸ್ ಹೀಗೆ ಟೆಕ್ ಜಗತ್ತನ್ನ ದಶಕಗಳ ಕಾಲ ಆಳಿದ ಆಪಲ್ ಈಗ ತನ್ನ ಸಿಂಹಾಸನದಿಂದ ಎಡವಿ ಬಿದ್ದಿದೆ ನಂತರ ಐದನೇ ಕ್ವಾರ್ಟರ್ ನಲ್ಲಿ ಆಪಲ್ ಆದಾಯ ಬಿತ್ತಿದೆ ಐಫೋನ್ ಐಪ್ಯಾಡ್ ಸ್ಮಾರ್ಟ್ ವಾಚ್ ಆಪಲ್ ನ ಯಾವುದೇ ಉತ್ಪನ್ನಗಳು ಜಾಸ್ತಿ ಸೇಲ್ ಆಗ್ತಿದೆ ಹಾಗಿದ್ರೆ ಈ ಪರಿಸ್ಥಿತಿಗೆ ಕಾರಣ ಏನು ಟೆಕ್ ಜಗತ್ತಲ್ಲಿ ಆಪಲ್ ನ ಯುಗಾಂತ್ಯ ಆಗಿಬಿಡುತ್ತಾ ಅಥವಾ ಈ ಸ್ಲೋಡೌನ್ ತಾತ್ಕಾಲಿಕನ ಜನರಿಗೆ ಐಫೋನ್ ಮೇಲಿದ್ದ ಹುಚ್ಚು ಬಿಟ್ಟು ಬಿಡುತ್ತಾ ಚೀನಾ ಮೇಲಿನ ಅವಲಂಬನೆ ಆಪಲ್ ಗೆ ದುಬಾರಿ ಆಯ್ತಾ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಯಾಕಂದ್ರೆ ಜಗತ್ತಿನ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿಯ ಕತೆ ಏನಾಗ್ತದೆ ಅಂತ ಗೊತ್ತಿರಬೇಕಲ್ಲ ಬನ್ನಿ ಶುರು ಮಾಡೋಣ ಮೊಬೈಲ್ ಜಗತ್ತಲ್ಲಿ ಹಿಂದೆ ಬಿದ್ದ ಆಪಲ್ ಆದಾಯದಲ್ಲಿ ಮೂವತ್ ಮೂರು ಸಾವಿರ ಕೋಟಿ ಖೋತ ಕಳೆದ ವಾರ ಏಪ್ರಿಲ್ ಎರಡನೇ ತಾರೀಕು ಆಪಲ್ ತನ್ನ ಎರಡನೇ ತ್ರೈಮಾಸಿಕದ ರೆವಿನ್ಯೂ ರಿಪೋರ್ಟ್ ನ ಬಿಡುಗಡೆ ಮಾಡಿದೆ ಅದರಂತೆ ಜನವರಿ ಮಾರ್ಚ್ ಅವಧಿಯಲ್ಲಿ ಆಪಲ್ ತೊಂಬತ್ತು ಎಂಟು ಬಿಲಿಯನ್ ಡಾಲರ್ ಆದಾಯವನ್ನು ಗಳಿಸಿದೆ ಲಾಭ ಅಲ್ಲ ಆದಾಯ ಕಳೆದ ವರ್ಷ ಇದೇ ಅವಧಿಗೆ ಹೊರಸಿದ್ರೆ ನಾಲ್ಕು ಪರ್ಸೆಂಟ್ ಕಮ್ಮಿಯಾಗಿದೆ ಎರಡನೇ ಕ್ವಾರ್ಟರ್ ನಲ್ಲಿ ಆಪಲ್ ನ ಆದಾಯ ಗಣನೀಯವಾಗಿ ಕುಸಿತಿದೆ ಈ ರೀತಿ ಸತತ ಐದನೇ ಕ್ವಾರ್ಟರ್ ನಲ್ಲಿ ಆಪಲ್ ಇರೋದು ಬಹುತೇಕ ಆಪಲ್ ಉತ್ಪನ್ನಗಳು ನೆಲ ಕಚ್ಚಿವೆ ಅದರ ಫ್ಲಾಗ್ಶಿಪ್ ಬ್ರ್ಯಾಂಡ್ ಐಫೋನ್ ಮಾರಾಟ ಹತ್ತು ಪರ್ ಪರ್ಸೆಂಟ್ ಬಿದ್ದು ಹೋಗಿದೆ ಹದಿನೇಳು ಪರ್ಸೆಂಟ್ ಬಿದ್ದಿದೆ ಆಪಲ್ ವಾಚ್ ಏರ್ ಡೋಪ್ ಸೇರಿದಂತೆ ವೇರಬಲ್ ಡಿವೈಸ್ಗಳ ಮಾರಾಟ ಹತ್ತು ಪರ್ಸೆಂಟ್ ಕುಸ್ತಿದೆ ವಿಷನ್ ಪ್ರೋ ಕೂಡ ಕೈ ಹಿಡಿದಿಲ್ಲ ಆ್ಯಪಲ್ ಟಿ ವಿ ಆ್ಯಪಲ್ ಮ್ಯೂಸಿಕ್ ಈ ಮ್ಯಾಕ್ ಒಂದು ಬಿಟ್ಟು ಎಲ್ಲ ಬಿದ್ದಿದೆ ಚೀನಾ ಅಮೆರಿಕ ಹೀಗೆ ಎಲ್ಲ ಮಾರುಕಟ್ಟೆಗಳಲ್ಲೂ ಆಪಲ್ ಮಾರಾಟ ಡೌನ್ ಆಗಿದೆ ಭಾರತದ್ದು ಚೂರ್ ಬೇರೆ ಸೀನ್ ಇದೆ ಆಮೇಲೆ ಹೇಳ್ತೀವಿ ಬಟ್ ದುರಂತ ಏನು ಗೊತ್ತಾ ಗ್ಲೋಬಲ್ ಮಾರ್ಕೆಟ್ ರೈಸ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ದೊಡ್ಡದಾಗ್ತಿದೆ ಬಟ್ ಆಪಲ್ ಶೇರ್ ಮಾತ್ರ ಡೌನ್ ಆಗ್ತಾ ಇದೆ ಜಾಗತಿಕವಾಗಿ ಸ್ಮಾರ್ಟ್ ಫೋನ್ಗಳ ಶಿಪ್ಮೆಂಟ್ ಹತ್ತು ಪರ್ಸೆಂಟ್ ಏರಿಕೆಯಾಗಿದೆ ಆದರೆ ಐಫೋನ್ ಮಾರಾಟ ಹತ್ತು ಪರ್ಸೆಂಟ್ ಬಿದ್ದಿದೆ ಅಂದ್ರೆ ಇದು ಇಂಡಸ್ಟ್ರಿ ಪ್ರಾಬ್ಲಮ್ ಅಲ್ಲ ಆ್ಯಪಲ್ ಪ್ರಾಬ್ಲಮ್ ಹಾಗೆ ಏನ್ ಕಾರಣ ಚೀನಾ ನಂಬಿಕೆಟ್ಟ ಆ್ಯಪಲ್ ಡ್ರ್ಯಾಗನ್ ರಾಷ್ಟ್ರದಲ್ಲಿ ಕುಸಿದ ಐಫೋನ್ ಸೇಲ್ಸ್ ಚೀನಾದಲ್ಲಿ ಐಫೋನ್ ಮಾರಾಟ ಎಂಟು ಪರ್ಸೆಂಟ್ ಬಿದ್ದಿದೆ ಫಸ್ಟ್ ಕ್ವಾರ್ಟರ್ನಲ್ಲೂ ಹತ್ತೊಂಬತ್ತು ಪರ್ಸೆಂಟ್ ಕುಸತಿತ್ತು ಇದರಿಂದ ಚೀನಿ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ನಲ್ಲಿ ಐಫೋನ್ ಪಾಲು ಕ್ವಾರ್ಟರ್ ಟು ಕ್ವಾರ್ಟರ್ ಡೌನ್ ಆಗ್ತಾ ಇದೆ ಅಲ್ಲಿನ ಲೋಕಲ್ ಕಂಪನಿ ಹುವಾವೆ ಆಪಲ್ ಗೆ ಭರ್ಜರಿ ಕಾಂಪಿಟೀಷನ್ ಕೊಡ್ತಾ ಇದೆ ಐಫೋನ್ನ ನ ಮಾರ್ಕೆಟ್ ತಿಂತಾ ಇದೆ ಐಫೋನ್ ಮಾರಾಟ ಎಂಟು ಪರ್ಸೆಂಟ್ ಕುಸಿದ್ರೆ ಹುವಾವೆ ನೆಟ್ ಪ್ರಾಫಿಟ್ ಐನೂರ ಜಂಪ್ ಆಗಿದೆ ಆಗಸ್ಟ್ ನಲ್ಲಿ ಹೋವೆ ಮೇಟ್ ಸಿಕ್ಸ್ಟಿ ಸೀರೀಸ್ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಗಳನ್ನು ರಿಲೀಸ್ ಮಾಡಿತ್ತು ಆವಾಗಿಂದ ಐಫೋನ್ ಕುಸಿತಾ ಇದೆ ಆಪಲ್ನ ಮಾರ್ಕೆಟ್ ಶೇರ್ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟ್ ಡೌನ್ ಆಗಿದೆ ಚೀನಾದಲ್ಲಿ ನಂಬರ್ ಟೂ ಸ್ಥಾನದಲ್ಲಿದ್ದ ಆಪಲ್ ನಂಬರ್ ಫೋರ್ಗೆ ಜಾರಿದೆ ಬಟ್ ಇದು ಕೇವಲ ಚೀನಾದಲ್ಲಿ ಅಷ್ಟೇ ಅಂತಲ್ಲ ಬೇರೆ ಬೇರೆ ಮಾರ್ಕೆಟ್ ಗಳಲ್ಲೂ ಜನ ಐಫೋನ್ ಬಿಟ್ಟು ಸ್ಯಾಮ್ಸಂಗ್ ಸೇರಿದಂತೆ ಬೇರೆ ಫೋನ್ಗಳ ಕಡೆಗೆ ಮುಖ ಮಾಡಿಸಿದ್ದಾರೆ ಹಾಗಿದ್ರೆ ಏನು ಕಾರಣ ಅಂತ ನೋಡೋದಾದ್ರೆ ಇದಕ್ಕೆ ನಾವು ಈ ಹಿಂದೆ ಇಂಡಸ್ಟ್ರಿ ಲೀಡರ್ ಗಳಾಗಿದ್ದ ಕೆಲ ಕಂಪನಿಗಳ ಎಕ್ಸಾಂಪಲ್ ನೋಡಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತೊಂಬತ್ತು ಮತ್ತು ಎರಡು ಸಾವಿರದ ದಶಕದಲ್ಲಿ ಮೊಬೈಲ್ ಜಗತ್ತನ್ನು ನೋಕಿಯಾ ರೂಲ್ ಮಾಡ್ತಾ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ನೋಕಿಯಾ ಪೀಕ್ ಆಗ ಜಗತ್ತಿನ ಮೂವತ್ತೆಂಟು ಪರ್ಸೆಂಟ್ ಮೊಬೈಲ್ ಫೋನ್ಗಳನ್ನು ನೋಕಿಯಾ ಒಂದೇ ತಯಾರು ಮಾಡ್ತಾ ಇತ್ತು ಸ್ಯಾಮ್ಸಂಗ್ ಹದಿನಾರು ಪಾಯಿಂಟ್ ಮೂರು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿ ಸೆಕೆಂಡ್ ಪ್ಲೇಸ್ ಇತ್ತು ಆದರೆ ಎರಡು ಸಾವಿರದ ಹನ್ನೆರಡು ಅನ್ನೋ ಹೊತ್ತಿಗೆ ಸ್ಯಾಮ್ಸಂಗ್ ನೋಕಿಯಾವನ್ನು ಬೀಟ್ ಮಾಡ್ತು ಇಪ್ಪತ್ತೆರಡು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿತ್ತು ನೋಕಿಯಾ ಹತ್ತೊಂಬತ್ತು ಪರ್ಸೆಂಟ್ಗೆ ಬಿತ್ತು ಅಂದರೆ ಹೊಸ ಇಂಡಸ್ಟ್ರಿ ಲೀಡರ್ ಎಮರ್ಜ್ ಆಗಿ ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನೋಡೋದಾದರೆ ಆಪಲ್ ಇಪ್ಪತ್ತು ಪರ್ಸೆಂಟ್ ಮಾರ್ಕೆಟ್ ಶೇರ್ನಿಂದ ಸ್ಯಾಮ್ಸಂಗನ್ನು ಬೀಟ್ ಮಾಡಿತ್ತು ಅಂದರೆ ತೊಂಬತ್ತೆಂಟರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನೋಕಿಯಾ ರೂಲ್ ಮಾಡಿತು ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತ್ಮೂರರವರೆಗೆ ಸ್ಯಾಮ್ಸಂಗ್ ರೂಲ್ ಮಾಡಿತು ಅದೇ ರೀತಿಯಲ್ಲಿ ಫೋಟೋಗ್ರಫಿಯಲ್ಲಿ ನೋಡೋದಾದರೆ ಬಹಳ ವರ್ಷಗಳವರೆಗೆ ಕ್ಯಾಮರಾ ಅಂದರೆ ಕೊಡ್ಯಾಕ್ ಅನ್ನೋ ಪರಿಸ್ಥಿತಿ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೊಡ್ಯಾಕ್ ತೊಂಬತ್ತು ಪರ್ಸೆಂಟ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡ್ತಾ ಇತ್ತು ಆದರೆ ನಿಧಾನಕ್ಕೆ ಫಿಜ್ ಫಿಲಮ್ಸ್ ನೆಕಾನ್ ಕೆನಾನ್ ಅಂತಹ ಕಾಂಪಿಟೇಟರ್ಸ್ ಬರೋಕ್ಕೆ ಶುರುವಾದ್ರು ಹೀಗಾಗಿ ತೊಂಬತ್ತೊಂಬತ್ತು ಅನ್ನೋ ಹೊತ್ತಿಗೆ ಕೊಡ್ಯಾಕ್ ಮಾರ್ಕೆಟ್ ಪಾಲು ಇಪ್ಪತ್ತೇಳು ಪರ್ಸೆಂಟ್ ಆಗಿತ್ತು ಎರಡು ಸಾವಿರದ ಐದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಆಯಿತು ಎರಡು ಸಾವಿರದ ಹತ್ತಕ್ಕೆ ಕೆನಾನ್ ಕೊಡ್ಯಾಕ್ನ ಬೀಟ್ ಮಾಡಿತು ಇವತ್ತು ಕೆನಾನ್ ಐವತ್ತು ಪರ್ಸೆಂಟ್ ಡಿಜಿಟಲ್ ಕ್ಯಾಮರಾಗಳನ್ನು ಕೆನಾನ್ ಒಂದೇ ತಾಯಿ ಹೈರ್ ಮಾಡುತ್ತೆ ಆದರೆ ಕೊಡಾಕ್ ಎರಡು ಸಾವಿರದ ಹನ್ನೆರಡರಲ್ಲಿ ದಿವಾಳಿನೇ ಆಗೋಯ್ತು ಎರಡು ಎಕ್ಸಾಂಪಲ್ಗಳಲ್ಲಿ ಕಾಮನ್ ಏನು ಗೊತ್ತಾ ಇನೋವೇಷನ್ ಇಲ್ಲದೇ ಇರೋದು ನೋಕಿಯಾ ಬದಲಾಗ್ತಿರೋ ಕಾಲಕ್ಕೆ ತನ್ನ ತಾನು ಚೇಂಜ್ ಮಾಡ್ಕೊಳ್ಳಲಿಲ್ಲ ಹೊಸ ಹೊಸ ಇನೋವೇಷನ್ ತರಲಿಲ್ಲ ಆಂಡ್ರಾಯ್ಡ್ ಅಡಾಪ್ಟೇಷನ್ ನಲ್ಲಿ ಹಿಂದೆ ಬಿದ್ದು ಪೂರ್ತಿ ಹಿಂದೆನೆ ಬಿದ್ದು ಹೋಗ್ಬಿಡ್ತು ಸ್ಯಾಮ್ಸಂಗ್ ಆಪಲ್ ಟಚ್ ಸ್ಕ್ರೀನ್ ಗಳ ಕಡೆಗೆ ಫೋಕಸ್ ಮಾಡಿದ್ರು ಹೈ ಕ್ವಾಲಿಟಿ ಕ್ಯಾಮ್ರಾಗಳನ್ನ ತಗೊಂಡ್ಬರೋಕೆ ಶುರು ಮಾಡಿದ್ರು ವರ್ಷ ವರ್ಷವೂ ಗೇಮ್ ಅನ್ನ ಚೇಂಜ್ ಮಾಡ್ತಾ ಇನೋವೇಷನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋದ್ರು ಆದರೆ ನೋಕಿಯಾ ಇದೇನು ಮಾಡಿದೆ ಮಕಾಡೆ ಮಲ್ಕೊಳ್ತು ಕೊಡಾಕ್ದು ಕೂಡ ಇದೇ ಹಣೆ ಬರಹ ಉಳಿದವರು ಡಿಜಿಟಲ್ ಕ್ಯಾಮ್ರಾಗೆ ಶಿಫ್ಟ್ ಆದರೆ ಕೊಡಾಕ್ ಇನ್ನು ಕೂಡ ಫಿಲ್ಮ್ ರೀಲ್ಸ್ ಅಲ್ಲೇ ಸ್ಟಕ್ ಆಗಿತ್ತು ಕೊನೆಗೆ ಜ್ಞಾನವೇ ಆಗಿ ಬದಲಾಯಿಸಿಕೊಳ್ಳುವಷ್ಟರಲ್ಲಿ ಟ್ರೈನ್ ಹೋಗಿ ಆಗಿತ್ತು ಈಗ ಅದೇ ಸಮಸ್ಯೆ ಆ್ಯಪಲ್ಗೆ ಬರ್ತಾ ಇದೆಯಾ ಸ್ನೇಹಿತರ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೂ ಕೂಡ ಪ್ರತಿದಿನವೂ ಅಡ್ವಾನ್ಸ್ ಆಗಿ ತಿಂಕ್ ಮಾಡಬೇಕು ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಎವಾಲ್ವ್ ಆಗ್ತಾ ಹೊಸ ಹೊಸ ಇನೋವೇಷನ್ಸ್ ಮಾಡ್ತಾ ಇರಬೇಕು ಅದರಲ್ಲೂ ಮಾರ್ಕೆಟ್ ಲೀಡರ್ ಆಗಿ ಟಾಪ್ ನಲ್ಲಿ ಇರಬೇಕು ಅಂದ್ರೆ ಈ ಪ್ರೆಷರ್ ಇನ್ನೂ ಜಾಸ್ತಿ ಇರುತ್ತೆ ಅದರಲ್ಲೂ ಟೆಕ್ ಇಂಡಸ್ಟ್ರಿಯಲ್ಲಿ ನಿರಂತರವಾಗಿ ಹೊಸತನಕ್ಕೆ ಪ್ರಯತ್ನ ಪಡಬೇಕು ಎಕ್ಸ್ಪರ್ಟ್ಸ್ ಟೆಕ್ನಾಲಜಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಉದಾಹರಣೆಗೆ ಅಂದ್ರೆ ಕ್ಯಾಮರಾಗಳು ಎರಡು ವರ್ಷ ಮುಂಚೆಗಿಂತ ಇವಾಗ ದುಪ್ಪಟ್ಟಾಗಿ ಬೆಟರ್ ಆಗಿವೆ ಪ್ರೊಸೆಸರ್ಸ್ ಟಚ್ ಸ್ಕ್ರೀನ್ಸ್ ಬ್ಯಾಟರಿಗಳು ಹೀಗೆ ಎವಾಲ್ವ್ ಆಗ್ತಾನೆ ಇರ್ತವೆ ಅಂಥದ್ರಲ್ಲಿ ನೀವು ಎವಲ್ಯೂಷನ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಔಟ್ಡೇಟೆಡ್ ಆಗಿಬಿಡ್ತೀರಿ ಹತ್ತು ವರ್ಷ ಅನ್ನೋ ಹೊತ್ತಿಗೆ ಒಂದೋ ಉಳಿದವರಿಗಿಂತ ಒಂದು ಜನರೇಷನ್ ಹಿಂದೆ ಬಿದ್ದಿರ್ತೀರಿ ಆಕ್ಚುಲಿ ಈ ವಿಚಾರದಲ್ಲಿ ಆ್ಯಪಲ್ ಬಗ್ಗೆ ಮಾತಾಡೋದೇ ಸ್ಟ್ರೇಂಜ್ ಅನ್ಸುತ್ತೆ ಯಾಕಂದ್ರೆ ನೀವು ಯೂಸ್ ಮಾಡ್ತಿರೋ ಪ್ರತಿ ಸ್ಮಾರ್ಟ್ ಫೋನ್ ಐಫೋನ್ ಒಂದರಿಂದ ಇನ್ಸ್ಪೈರ್ ಆಗಿತ್ತು ಆಪಲ್ ನ ಆತ್ಮ ಿದೆ ಇವೇಷನ್ ಅಲ್ಲಿ ಆ ರೀತಿಯ ಇನೋವೇಟಿವ್ ಕಂಪನಿಯಾಗಿನೇ ಆಪಲ್ ಅನ್ನು ಹುಟ್ಟು ಹಾಕಿದ್ದು ಸ್ಟೀವ್ ಜಾಬ್ಸ್ ಆಪಲ್ ಸೆಟ್ ಮಾಡಿದ ಬೆಂಚ್ ಮಾರ್ಕ್ ನಲ್ಲಿ ಹಾಕಿಕೊಟ್ಟ ಪ್ಲಾಟ್ಫಾರ್ಮ್ ನಲ್ಲಿ ಉಳಿದ ಕಂಪನಿಗಳು ನಡೀತಾ ಇದ್ವು ಆಪಲ್ ತಂದ ಫೀಚರ್ ನ ಬೇರೆಯವರು ಕಾಪಿ ಮಾಡ್ತಾ ಇದ್ರು ಕ್ಯಾಮರಾ ತಂಬ್ ಇಂಪ್ರೆಷನ್ ಹೀಗೆ ಹತ್ತು ಹಲವಾರು ಫೀಚರ್ ಗಳನ್ನ ಮೊದಲು ಫೋನ್ ನಲ್ಲಿ ತಗೊಂಡ್ಬಂದಿದ್ದೆ ಆಪಲ್ ಆದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಆಪಲ್ ಆ ಮ್ಯಾಜಿಕ್ ನ ಮಾಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪಲ್ ಐಫೋನ್ ಟ್ವೆಲ್ ನ ತಂದಿತ್ತು ಅದರಲ್ಲಿ ಮೊದಲ ಬಾರಿಗೆ ಫೈವ್ ಜಿನ ನ ಪರಿಚಯಿಸಿತು ಆದ್ರೆ ಮೇಲೆ ಐಫೋನ್ ಗಳಲ್ಲಿ ದೊಡ್ಡ ಕ್ರಾಂತಿಕಾರಿ ಆವಿಷ್ಕಾರಗಳು ಯಾವುದೂ ಆಗಿಲ್ಲ ಐಫೋನ್ ಇನೋವೇಶನ್ ಅನ್ನೇ ನಿಲ್ಲಿಸ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಸದ್ಯ ಐಫೋನ್ ಫಿಫ್ಟೀನೇ ತಗೊಳ್ಳಿ ಏನೋ ಡೈನಮಿಕ್ ಐಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದನ್ನ ಯಾವ ಐಫೋನ್ ಯೂಸರ್ ಬಳಸೋದನ್ನ ನಾವು ನೋಡಿಲ್ಲ ಅದೇನೋ ಆಕ್ಷನ್ ಬಟನ್ ಅಂತ ಈ ಹಿಂದೆ ಇದ್ದ ಫೀಚರ್ ಫೋನ್ ಫೋಟೋ ತೆಗಿಲಿಕ್ಕಿದ್ದ ಬಟನ್ ತರ ಅದಿದೆ ಅದು ಬಿಟ್ರೆ ಪಿಕ್ಸೆಲ್ ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗಿದೆ ಆದರೆ ಇದ್ಯಾವುದು ಕೂಡ ಬಿಗ್ ಬ್ಯಾಂಗ್ ಲೀಪ್ ಫಾರ್ವರ್ಡ್ ಇನ್ನೋವೇಷನ್ಗಳಲ್ಲ ಅದೇ ನೀವು ಹಳೆ ಐಫೋನ್ ಇನೋವೇಷನ್ಗಳಿಗೆ ಕಂಪೇರ್ ಮಾಡಿ ಇಂಟಿಗ್ರೇಟೆಡ್ ಮ್ಯೂಸಿಕ್ ಪ್ಲೇಯರ್ ಮೊಬೈಲ್ ನಲ್ಲಿ ಹಾಡು ಕೇಳೋ ಹಾಗಾಯಿತು ಮೊಬೈಲ್ ನಲ್ಲಿ ಯೂಟ್ಯೂಬ್ ಆಪ್ ಮಲ್ಟಿ ಟಚ್ ಇಂಟರ್ಫೇಸ್ ಮಾಡಿ ಸ್ಕ್ರೀನ್ ನೂಮ್ ಇನ್ ಮಾಡೋಕೆ ಮಾಡೋಕೆ ಸಾಧ್ಯ ಆಯಿತು ಇದೆಲ್ಲ ನಾವು ಮೊಬೈಲ್ನ ಬಳಸೋ ರೀತಿಯನ್ನು ರೀತಿಯನ್ನ ಚೇಂಜ್ ಮಾಡಿದ ಇನ್ನೋವೇಷನ್ ಇಂತಹ ಹೊಸ ಹೊಸ ಆವಿಷ್ಕಾರಗಳು ಈಗಿನ ಐಫೋನ್ಗಳಲ್ಲಿ ಬರ್ತಾ ಇಲ್ಲ ಫೇಸ್ ಐ ಡಿ ಒಂದು ಆಧುನಿಕ ಫೇಸ್ ರೆಕಗ್ನಿಷನ್ ಸಿಸ್ಟಮ್ ಆಗಿತ್ತು ಅದು ಬಂದು ಎಷ್ಟು ವರ್ಷ ಆಯ್ತು ಆ ರೀತಿ ಗ್ರೌಂಡ್ ಬ್ರೇಕಿಂಗ್ ಹೊಸ ಇನ್ನೋವೇಷನ್ಸ್ ಆ್ಯಪಲ್ಗೆ ಮಾಡಕ್ ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಈಗ ಕೇಳಲಾಗ್ತಾ ಇದೆ ಹೀಗಾಗಿ ಹೊಸ ವಿಶೇಷತೆ ಏನೂ ಇಲ್ಲದೆ ಇದ್ದಾಗ ಹೊಸ ಫೋನನ್ನು ತಗೊಳ್ಳೋಕೆ ಜನಕ್ಕೆ ರೀಸನ್ ಸಿಗೋದಿಲ್ಲ ಅಪ್ಡೇಟ್ ಮಾಡೋಕ್ಕೆ ಆಲ್ರೆಡಿ ಇರೋರು ಕೂಡ ಎರಡು ಮೂರು ವರ್ಷಕ್ಕೆ ಅಪ್ಡೇಟ್ ಮಾಡೋಕ್ಕೆ ರೀಸನ್ನ ಆ್ಯಪಲ್ ಕೊಡ್ತಾ ಇಲ್ಲ ಅದೇ ಫೀಚರ್ ಇರೋ ಸ್ವಲ್ಪ ಕಮ್ಮಿ ಬಜೆಟ್ ನ ಫೋನ್ ಆಯ್ತು ಅಂತ ಸುಮ್ನ ಹಾಕ್ತಿದ್ದಾರೆ ಇಲ್ಲಾಂದ್ರೆ ಹಳೆ ಫೋನ್ ಇದೆಯಲ್ಲ ಸಾಕಪ್ಪ ಅಂತ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಆಪಲ್ ಮಾತ್ರ ಏನು ಆಗಿಲ್ಲ ಅಂತ ಹೇಳ್ತಾ ಇದೆ ಕೋವಿಡ್ ನಿಂದ ಆಪಲ್ ಪ್ರಾಡಕ್ಟ್ ಗಳ ಶಿಪ್ಮೆಂಟ್ ಎಲ್ಲ ಡಿಲೇ ಆಗಿತ್ತು ಅವೆಲ್ಲ ಎರಡ್ ಸಾವಿರದ ಕ್ಲಿಯರ್ ಆಗಿದೆ ಹೀಗಾಗಿ ಆವಾಗಿನ ಸೇಲ್ಸ್ ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದೆ ಅಷ್ಟೇ ಆ ರೀತಿ ಕಾಣುತ್ತಷ್ಟೇ ಅಲ್ಲದೆ ಇದರ ಜೊತೆಗೆ ಒಂದಷ್ಟು ಲೀಗಲ್ ತಗಾದೆಗಳು ಕೂಡ ಆಪಲ್ ಗೆ ಈಟನ್ನ ಕೊಟ್ಟಿವೆ ಗೂಗಲ್ ಐಫೋನ್ ಸಫಾರಿಯಲ್ಲಿ ಡಿಫಾಲ್ಟ್ ಸರ್ಚ್ ಇಂಜಿನ್ ಆಗಿತ್ತು ಇದಕ್ಕಾಗಿ ಗೂಗಲ್ ಆಪಲ್ ಗೆ ಸುಮಾರು ಇಪ್ಪತ್ತು ಬಿಲಿಯನ್ ಡಾಕ್ಟರ್ ಕೊಡ್ತಾ ಇತ್ತು ಈಗ ಅದಕ್ಕೂ ಕೊಕ್ಕೆ ಬಿದ್ದಿದೆ ಈ ಆದಾಯ ಕುಸಿತ ಇನ್ನಷ್ಟು ಕಮ್ಮಿ ಮಾಡೋಕೆ ಆಪಲ್ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದೆ ಕಳೆದ ತಿಂಗಳು ಆರ್ನೂರು ಜನ ಉದ್ಯೋಗಿಗಳನ್ನ ವಜಾ ಮಾಡಿತು ಅಲ್ಲದೆ ಸೆಲ್ಫ್ ಡ್ರೈವಿಂಗ್ ಎಲೆಕ್ಟ್ರಿಕ್ ಕಾರ್ ತಯಾರಿಸ್ತೀವಿ ಅಂತ ಪ್ರಾಜೆಕ್ಟ್ ಟೈಟಾನ್ ಮಾಡ್ತಾ ಇತ್ತು ಇದಕ್ಕೆ ಸುಮಾರು ಹತ್ತು ಬಿಲಿಯನ್ ಡಾಲರ್ ಖರ್ಚಾಗ್ತಿ ಈಗ ಅದನ್ನ ಕೂಡ ಡ್ರಾಪ್ ಮಾಡಿದೆ ಅಲ್ಲದೆ ಏನು ಆಗೇ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ ನೂರ ಹತ್ತು ಬಿಲಿಯನ್ ಡಾಲರ್ ಹೂಡಿ ತನ್ನ ಬೈ ಬೈಬ್ಯಾಕ್ ಮಾಡ್ತಾ ಇದೆ ಇದು ಇತಿಹಾಸದಲ್ಲೇ ದೊಡ್ಡ ಬೈಬ್ಯಾಕ್ ಹೀಗಾಗಿ ರೆವಿನ್ಯೂ ಕಮ್ಮಿ ಆದರೂ ಕೂಡ ಷೇರುದಾರರು ಸದ್ಯಕ್ಕೆ ಧೈರ್ಯವನ್ನ ಕಳ್ಕೊಂಡಿಲ್ಲ ಸ್ಟಾಕ್ಸ್ ಪ್ರೈಸ್ ಅಷ್ಟೊಂದು ಬಿದ್ದಿಲ್ಲ ಅಲ್ಲದೆ ಷೇರುದಾರರಿಗೆ ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ನ ಕೂಡ ಘೋಷಿಸಿದ್ದಾರೆ ಏನು ಇನ್ನೋವೇಷನ್ ಬಗ್ಗೆ ಕೇಳಿದಾಗ ನಾವು ಎ ಐ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇದೆ ದೊಡ್ಡದಾಗಿ ಬಿಗ್ ಬ್ಯಾಂಗ್ ಹೊಸ ಕ್ರಾಂತಿಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ಯಾಮ್ಸಂಗ್ ಲಾಸ್ಟ್ ಇಯರ್ ತನ್ನ ಮಾಡೆಲ್ ನಲ್ಲೇ ಇಂಟ್ರೊಡ್ಯೂಸ್ ಮಾಡಿದೆ ಆಪಲ್ ಈ ವಿಚಾರದಲ್ಲೂ ಹಿಂದೆ ಬಿದ್ದಿದೆ ಅನೌನ್ಸ್ ಅನೌನ್ಸ್ ಅಂತ ಹೇಳ್ತಾ ಇದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬೇರೆಲ್ಲಾ ಕಡೆ ಆಪಲ್ ಸೇಲ್ಸ್ ಡೌನ್ ಆಗ್ತಾ ಇದ್ರೆ ಭಾರತದಲ್ಲಿ ಮಾತ್ರ ಏರಿಕೆ ಆಗ್ತಾ ಇದೆ ಡಬಲ್ ಡಿಜಿಟ್ ನಲ್ಲಿ ಗ್ರೋ ಆಗ್ತಾ ಇದೀವಿ ಅಂತ ಸ್ವತಃ ಟಿಮ್ ಕುಕ್ ಭಾರತದ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಭಾರತದ ಯುವಕರು ಕೂಡ ಆಪಲ್ ಎಸ್ ಐಫೋನ್ಗೆ ಅಥವಾ ಸ್ಮಾರ್ಟ್ಫೋನ್ಗೆ ಮುಗಿ ಬೀಳ್ತಾ ಇಲ್ಲ ಆ್ಯಪಲ್ ಲೋಗೋಕರ ಮುಗಿ ಬೀಳ್ತಿದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ವರದಿ ಮಾಡಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಭಾರತದಲ್ಲಿ ಆ್ಯಪಲ್ನ ಆದಾಯ ನಲವತ್ತೆರಡು ಪರ್ಸೆಂಟ್ ಜಂಪ್ ಆಗಿ ಎಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಆಗಿದೆ ಬಹುಶಃ ಚೀನಾದಲ್ಲಿ ಬೀಳ್ತಿರೋ ಏಟನ್ನು ಭಾರತದಲ್ಲಿ ಮಾರ್ಕೆಟ್ ಗಟ್ಟಿ ಮಾಡಿಕೊಳ್ಳೋ ಮೂಲಕ ನ್ಯೂಟ್ರಲೈಸ್ ಮಾಡೋಕೆ ಆ್ಯಪಲ್ ಪ್ರಯತ್ನ ಪಡ್ತಾ ಇರಬಹುದು ಆದರೆ ದುಃಖ ಹಾಗೂ ದುರಂತದ ವಿಚಾರ ಏನು ಅಂದ್ರೆ ಭಾರತದಲ್ಲಿ ಐಫೋನ್ ಖರೀದಿ ಮಾಡ್ತಿರೋ ಪ್ರತಿ ನೂರಲ್ಲಿ ಎಪ್ಪತ್ಮೂರು ಎಪ್ಪತ್ತೈದು ಜನ ಅಂದ್ರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಸುಮಾರು ಎಪ್ಪತ್ಮೂರು ಎಪ್ಪತ್ತೈದು ಪರ್ಸೆಂಟ್ ಜನ ಯುವ ಜನತೆ ಇ ಎಮ್ ಐ ಮೂಲಕ ಸಾಲ ಮಾಡಿ ಆಪಲ್ ಐಫೋನ್ಗಳನ್ನ ಕೈಲಿ ಹಿಡಿತಾ ಇದ್ದಾರೆ